ನಿಮ್ಮ ಕಡೆ ಯಾದಗಿರಿಲಿ ಹೋರಾಟ ಇನ್ನೂ ಒಂದು ಹಂತ ಮುಂದೋಯ್ತು. ಯಾದಗಿರಿಯಲ್ಲಿ ವಿಜೃಂಭಣೆಯಿಂದ 11 ದಿವಸ 21 ದಿವಸ, ನಿಮ್ಗೆ ಎಷ್ಟು ದಿವಸ ಬೇಕು ಅಷ್ಟು ದಿವಸ ಹಬ್ಬ ಮಾಡಿ ಯಾವನಾರು ಕೇಳೋದಕ್ಕೆ ಬಂದರೆ ನಮ್ಮ ಸಂಘಟನೆ ಹೆಸರೇಳಿ, ಯಾರು ಬರ್ತಾರೆ ನೋಡೇ ಬಿಡೋಣ ಅಂತ ಶಿವಾಜಿ ಸೇನೆಯ ರಾಜ್ಯಾಧ್ಯಕ್ಷ ಪರಶುರಾಮ್ ಶೇಗೂರ್ಕರ್ ಹೇಳೋದು. 11 ದಿವಸ ಇಡ್ತೀರಾ ಗಣಪನ್ನ, 21 ದಿವಸ ಇಡ್ತೀರಾ ಇಟ್ಕೊಳ್ಳಿ, ಯಾವನಾರು ಕೇಳೋದಕ್ಕೆ ಬಂದರೆ ನಮ್ಮ ಸಂಘಟನೆ ಹೆಸರು ಹೇಳಿ, ಯಾರು ಬರ್ತಾರೋ ನೋಡೇ ಬಿಡೋಣ. ಇಷ್ಟಕ್ಕೆ ನಿಲ್ಲಲಿಲ್ಲ ಇವ್ರ ಮಾತು. ಹಿಂದೂಗಳು ಮನೆ ಮನೆಯಲ್ಲೂ ತಲವಾರಿಡಬೇಕು, 1 ಎಕರೆ ಜಮೀನಿದ್ದವರೆಲ್ಲ ಬಂದೂಕು ಇಡಬೇಕು ಅಂತ ಕೇಳಿಸ್ಕೊಳ್ಳಿ ಒಂದ್ಸಲ, ನಿಮ್ಗೆ ನಂಬಿಕೆ ಬರದೆ ಹೋಗಿ. ನಾವು 9 ರಾಜ್ಯದಲ್ಲಿ, ಭಾರತ ದೇಶದಾಗ 9 ರಾಜ್ಯದಲ್ಲಿ ನಾವೀಗ ಅಲ್ಪಸಂಖ್ಯಾತರಾಗಿದ್ದೀವಿ. ಅಂದ್ರೆ ನಮ್ಮ ದೇಶದಾಗ ಆಲ್ರೆಡಿ 30-40% ಏನಪ್ಪ ಅಂದ್ರೆ ನಾವೀಗ ಅಲ್ಪಸಂಖ್ಯಾತರಾಗಿವಿ. ಇದು ಹಿಂಗೆ ಮುಂದುವರೆದ್ರೆ ಮುಂದೊಂದು ದಿನ ಮತ್ತೆ ಇಲ್ಲಿ ಶಿವಾಜಿ ಮಹಾರಾಜು, ಮಹಾರಾಣಾ ಪ್ರತಾಪ್ ಅಂತವ್ರು ಮತ್ತೆ ಯಾರಿಲ್ಲ ಇಲ್ಲಿ. ಅದಕ್ಕೇನಪ್ಪ ಅಂದ್ರೆ ಪ್ರತಿಯೊಬ್ರು ಏನಪ್ಪ ಅಂದ್ರೆ ಮನೆ ಮನೆಗೂ ಶಿವಾಜಿ ಮಹಾರಾಜ ಆಗ್ಬೇಕು. ಮನೆ ಮನೆಗೆ ಏನಪ್ಪ ಅಂತಂದ್ರೆ ತಲವಾರ್ ಇಡ್ರಿ ಒಬ್ಬೊಬ್ರು ಮನೆ ಮನೆಗೆ. ನಿಮ್ಮ 1 ಎಕರೆ ಭೂಮಿ ಇದ್ರು ನೀವು ಏನಪ್ಪ ಅಂದ್ರೆ ಬಂದೂಕು ಲೈಸೆನ್ಸ್ ಪರವಾನಗಿಗೆ ಎಲ್ಲರೂ ಏನಪ್ಪ ಅಂದ್ರೆ ನೀವು ಬಂದೂಕು ಲೈಸೆನ್ಸ್ ಪರವಾನಗಿ ತಗೋಬೇಕು. ಮುಂದಿನ ದಿನಗಳದಾಗ ಏನಪ್ಪ ಅಂದ್ರೆ ನಾವು ಸುರಕ್ಷಿತವಾಗಿರ್ಲಕ್ಕ ಹಿಂದೂಗಳು ಬಹಳ ಕಷ್ಟ ಅದ. ಈ ಪರಶುರಾಮ್ ಶೇಗೂರ್ಕರ್ ನಮ್ಮ ಜೊತೆ ಲೈನ್ ನಲ್ಲಿ ಇದ್ದಾರೆ. ನಮಸ್ಕಾರ ಪರಶುರಾಮ್ ಅವ್ರೆ. ನಮಸ್ಕಾರ ಸರ್. ಏನಲ್ಲ ತಲ್ ಮನೆ ಮನೇಲಿ ತಲವಾರ್ ಇಟ್ಕೊಂಡು 1 ಎಕರೆ ಜಮೀನ್ ಇದ್ದವ್ರು ಬಂದೂಕು ಇಟ್ಕೊಂಡು ಯಾರ ಮೇಲೆ ಗುಂಡು ಹಾರಿಸ್ಬೇಕು, ಯಾರ ಮೇಲೆ ತಲವಾರ್ ಬೀಸ್ಬೇಕು? ಸರ್, ನಾನು ಮನೆ ಮನೆಗೂ ತಲವಾರ್ ಇಡಿ, ಆಮೇಲೆ 1 ಎಕರೆ ಭೂಮಿ ಇದ್ರು ಕೂಡ ನೀವು ಬಂದೂಕು ಪರವಾನಿಗೆ ತೆಗೆದುಕೊಳ್ಳಿ ಅಂತ ಹೇಳಿದ್ದು ನಿಜ. ನಮ್ಮಲ್ಲಿ ನಮ್ಮ ಹಿಂದೂಗಳಲ್ಲಿ ವಿಜಯದಶಮಿ ದಿನ ನಮ್ಮ ನಮ್ಮ ಕಡೆ ಕಂಡೆ ಪೂಜೆ ಅಂತ ಹೇಳ್ತಾರೆ. ಆವತ್ತಿನ ದಿನ ನಾವು ಎಲ್ಲ ಆಯುಧ ಪೂಜೆ ಮಾಡ್ತೀವಿ. ಆಮೇಲೆ ನಮ್ಮ ಕಡೆ 1 ಎಕರೆ ಜಮೀನ್ ಇದ್ರು ಕೂಡ ತಗೊಳ್ಳಿ ಅಂತ ಹೇಳೋದು ಯಾಕೆ ಅಂದ್ರೆ ನಮ್ಮ ಕಡೆ ಕಾಡು ಪ್ರಾಣಿಗಳ ಕಾಟ ಜಾಸ್ತಿ ಇದೆ. ಯಾವ ಉದ್ದೇಶ ಕೇಳಿದ್ರೆ ಅದನ್ನಾರು ಕ್ಲಿಯರ್ ಆಗಿ ಮಾತಾಡ್ರಿ. ನೀವು ಪರಶುರಾಮ್ ಅವ್ರೆ ಹೇಳೋದನ್ನ ಹೇಳಿ ಆಮೇಲೆ ನಾ ಕಾಡು ಪ್ರಾಣಿಗಳಿಂದ ರಕ್ಷಣೆ ಮಾಡೋದಕ್ಕೆ ಬಂದು ಕಿಟ್ಕೊಂಡಿದ್ದೆ ಅಂತ ಹೇಳಿದ್ರೆ ಆಯ್ತಪ್ಪ ಒಳ್ಳೇದು ಬಿಡಿ. ಅದೇ ಸರ್, ಅದಕ್ಕೋಸ್ಕರ ಹೇಳಿದ್ದೆ. ಕಾಡು ಪ್ರಾಣಿ ಕೊಳ್ಳೋದಕ್ಕೆ ಶಿವಾಜಿ ಮಹಾರಾಜ್ ಹುಟ್ಟಬೇಕಾ? ಅಲ್ಲ ಸರ್, ಮನೆ ಮನೆಗೂ ಶಿವಾಜಿ ಮಹಾರಾಜ್ ಹುಟ್ಟಬೇಕು ಅಂತಂದ್ರೆ ಕಾಡು ಪ್ರಾಣಿ ಕೊಲ್ಲ ಕೊಟ್ಟಬೇಕಾ? ನಮ್ಮ ಧರ್ಮ ರಕ್ಷಣೆಗಾಗಿ ಮನೆ ಮನೆಗೂ ಶಿವಾಜಿ ಮಹಾರಾಜರು ಯಾವ ರೀತಿ ಇದ್ರು, ಯಾವ ರೀತಿ ಹೋರಾಟ ಮಾಡಿದ್ರು, ಅವ್ರ ಬಗ್ಗೆ ತಿಳ್ಕೊಂಡು ಅವ್ರ ರೀತಿ ಧರ್ಮ ರಕ್ಷಣೆಗೆ ನಿಲ್ಲ ಅಂತ ಹೇಳಿದ್ದು ನಾನು. ಸರ್, ನೀವು ಹೇಳಿದ್ದು ವಿಜಯದಶಮಿಲಿ ಆಯುಧ ಪೂಜೆ ಮಾಡೋದಕ್ಕೆ ಒಂದು ತಲವಾರ ಇಟ್ಕೊಂಡಿರಿ, ಕಾಡು ಪ್ರಾಣಿಗಳು ಬಂದ್ರೆ ಹೊಡಿಯೋದಕ್ಕೊಂದು ಬಂದೂಕು ಇಟ್ಕೊಂಡಿರಿ ಅಂತ. ಸರ್, ಅದು ಹೇಳಿದ್ದನ್ನ ನಾನು ಸಮರ್ಥನೆ ಮಾಡ್ಕೊಂಡಿದ್ದೀನಿ. ಮನೆ ಮನೆಗೂ ಶಿವಾಜಿ ಮಹಾರಾಜ್ ಆಗ್ರಿ ಅಂತ ಹೇಳಿದ್ದು ಯಾವ ನಮ್ಮ ಧರ್ಮ ರಕ್ಷಣೆಗೋಸ್ಕರ ನಾವು ಆಗ್ಬೇಕು ಅಂತ ಹೇಳ್ತಾ ಇದ್ದೀನಿ. ಅಲ್ಲ, ನೀವು ತಲವಾರ್ ಇಟ್ಕೊಳ್ಳಿ ಬಂದೂಕು ಇಟ್ಕೊಳ್ಳಿ ಅಂತ ಹೇಳಿದ್ದು ಆಯುಧ ಪೂಜೆ ಮಾಡೋದಕ್ಕೆ, ಖಂಡೆ ಪೂಜೆ ಮಾಡೋದಕ್ಕೆ ಮತ್ತು ಕಾಡು ಪ್ರಾಣಿಗಳನ್ನು ಹೊಡಿಯೋದಕ್ಕಲ್ವಾ? ಹೌದು ಸರ್, ಅದಕ್ಕೆ ಹೇಳಿದ್ವಿ ಸರ್. ನಾವು ನಮ್ಮ ಕಡೆ ಪ್ರತಿ ವರ್ಷನೂ ವಿಜಯದಶಮಿ ದಿನ ನಾವು ಆಯುಧ ಪೂಜೆ ಮಾಡ್ತೀವಿ. ಆಯುಧ ಪೂಜೆ ನಾವು ಮಾಡ್ತೀವ್ರಿ. ಹೌದೌದು ಪರಶುರಾಮ್ ಅವ್ರೆ. ಹೌದು ಸರ್. ಹೌದು, ಆಯುಧ ಅಂದ್ರೆ ತಲವಾರೇ ಇಡಬೇಕು ಅಂತಲ್ಲ, ಕಟ್ಟಿಗೆ ಕಡಿಯೋ ಕೊಡ್ಲಿಯಿಂದ ಹಿಡಿದು ಕಳೆ ತೆಗಿಯೋ ಕುರ್ಚಿಗೆ ತನಕ ಎಲ್ಲಾನು ಪೂಜೆ ಮಾಡ್ತೀವಿ ನಾವು. ಇಲ್ಲ ಸರ್, ನಮ್ಮ ಕಡೆ ಕಂಪಲ್ಸರಿ ನಾವು ನಮ್ಮನೇಲಿ ತಲವಾರ ಇಟ್ಕೊಂಡು ಮಾಡ್ತೀವಿ ಸರ್. ಅದೇ ಅದಕ್ಕೋಸ್ಕರ ನಾನು ಹೇಳಿದ್ದು. ನನಗೆ ಗೊತ್ತಾಯ್ತು ನೀವು ಯಾವ ಹಂತದಲ್ಲಿ ಎಚ್ಚೆತ್ತುಕೊಂಡ್ರಿ ನಿಮ್ಮ ಸ್ಟೇಟ್ಮೆಂಟ್ ಬಗ್ಗೆ ಅನ್ನೋದು ಅರ್ಥ ಆಯ್ತು. ದಯವಿಟ್ಟು ಜನರನ್ನ ಬಡದಾಡ್ಕೊಂಡು ಸಾಯ ಕಚ್ಚಬೇಡಿ. ಇಲ್ಲ ಸರ್, ಇಲ್ಲ ಸರ್, ಕಷ್ಟಪಟ್ಟು ದೇಶ ಸ್ವಾತಂತ್ರ್ಯ ಪಡ್ಕೊಂಡಿದೆ ರೀ ಸ್ವಾಮಿ. ಈ ದೇಶಕ್ಕೊಂದು ಸಂವಿಧಾನ ಅನ್ನೋದಿದೆ, ಆ ಸಂವಿಧಾನದ ಅಡಿಯಲ್ಲಿ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗಗಳು ಬರ್ತವೆ. ದಯವಿಟ್ಟು ಕೇಳ್ಕೊಳ್ಳಿ. ಆ 3 ಅಂಗಗಳು ಫೇಲ್ ಆಗಿಲ್ಲ ಈ ದೇಶದಲ್ಲಿ. ಕೆಲವೊಂದು ಸಲ ಕೆಲವೊಂದರ ಶಕ್ತಿ ಜಾಸ್ತಿ ಆಗಿರ್ಬಹುದು, ಕೆಲವೊಂದರ ಶಕ್ತಿ ಕಡಿಮೆ ಆಗಿರ್ಬಹುದು. ಸರ್, ಸಂವಿಧಾನದಡಿಯಲ್ಲಿ ಕೇಳ್ತಾ ಇದ್ದೀನಿ. ಬೆಂಗಳೂರಲ್ಲಿ ಒಬ್ಬ ಶಾಸಕರ ಮನೆಯಲ್ಲಿ ನುಗ್ಗಿ ಹೊಡೆದ್ರಲ್ಲ ಸರ್, ಅವತ್ತಿನ ದಿನ ಸರ್ ಈ ಕೆಜಿಎಲ್ ಡಿಜೆಲ್ ಆ ರೀತಿ ಘಟನೆಗಳಾದ್ರೆ ಮತ್ತೆ ನಾವು ನಮ್ಮ ರಕ್ಷಣೆಗೋಸ್ಕರ ನಾವು ಇಟ್ಕೊಳ್ಳೋದು ತಪ್ಪೇನಿದೆ? ಆ ರೀತಿ ಘಟನೆಗಳಾದಾಗ ಪೊಲೀಸರೆ ತಮ್ಮನ್ನು ಉಳಿಸ್ಕೊಳ್ಳಕ್ಕೆ ತಾವು ಪರದಾಡಿದಂತ ಪರಿಸ್ಥಿತಿ ನೀವು ನೋಡಿದ್ರಿ, ಎಲ್ಲ ಕರ್ನಾಟಕ ಜನತೆ ನೋಡಿದೆ. ಅದಕ್ಕೆ ತಲವಾರ ಇಟ್ಕೋಬೇಕಲ್ವಾ?
ಅದಕ್ಕೆ ತಲವಾರ ಇಟ್ಕೋಬೇಕು, ಅದಕ್ಕೆ ಬಂದು ಕಿಟ್ಕೋಬೇಕಾಸ್ಕರ ಸರ್, ನಮ್ಮ ರಕ್ಷಣೆಗೋಸ್ಕರ, ನಮ್ಮ ಆತ್ಮರಕ್ಷಣೆಗೋಸ್ಕರ ಸರ್ಕಾರ ಪರವಾನಿಗೆ ಕೊಡ್ತಾ ಇದೆಯಲ್ಲ, ಎಲ್ರು ಇಟ್ಕೊಳ್ಳಿ ಹಂಗಿದ್ರೆ ಸರ್. ಸರ್ಕಾರ ಯಾಕೆ ಬರೀ ಹಿಂದೂ ಮನೆಗಳು ಅಂತೀರಿ, ಎಲ್ರು ಇಟ್ಕೊಳ್ಳಿ ಬಿಡಿ ಬಂದೂಕ ಸರ್. ಎಲ್ರಿಗೂ ತಗೋತಾರಲ್ಲ ಸರ್, ಎಲ್ರು ಲೈಸೆನ್ಸ್ ತಗೋತಾರೆ, ಎಲ್ರಿಗೂ ಕೊಡ್ತಾರಲ್ಲ, ಸರ್ಕಾರದಿಂದಾನೆ ಕೊಡ್ತಾ ಇದಾರಲ್ಲ, ನಾವೇನ್ ತಗೋರಿಗೆ ಬೇಡ ಅಂತ ಹೇಳ್ತಿಲ್ವಲ್ಲ. ಅಂದ್ರೆ ಅವರವ್ರ ರಕ್ಷಣೆ ಅವರವ್ರ ಮಾಡ್ಕೊಳ್ಳಿ ಅಂತೀರಿ ನೀವು ಅಲ್ವಾ? ನಿಮ್ ರಕ್ಷಣೆ ನೀವು ಮಾಡ್ಕೊಳ್ಳಿ, ನಿಮಗೆ ಪೊಲೀಸರ ಮೇಲೆ ನಂಬಿಕೆ ಇಲ್ಲ, ಅಕಸ್ಮಾತ್ ನನ್ನ ಮೇಲೆ ದಾಳಿ ಆದ್ರೆ ದಾಳಿ ಮಾಡಿದವ್ರು ಶಿಕ್ಷೆ ಕೊಡೋದಕ್ಕೆ ಕೋರ್ಟ್ ಇದೆ ಅನ್ನೋದಿಲ್ಲ ಸರ್. ಪೊಲೀಸರ ಮೇಲೆ ನಂಬಿಕೆ ಇದೆ, ನಮ್ಮ ಸಂವಿಧಾನದ ಮೇಲೆ ನಮ್ಗೆ ನಂಬಿಕೆ ಇದೆ, ನಾವು ಯಾವುದೇ ಕಾನೂನ ಕೈಗೆ ತಗೊಂಡಿಲ್ಲ, ನಾವು ಕೈ ಕಾನೂನು ಯಾವುದೇ ರೀತಿಯಲ್ಲಿ ಕಾನೂನು ಕೈಗೆ ತಗೊಂಡಿಲ್ಲ, ನಾವು ಏನಾದ್ರೂ ಮಾಡಿದ್ದೀವ, ನಾವು ನಮ್ಮ ಹಿಂದೂಗಳ ರಕ್ಷಣೆಗೆ. ನಾಳೆ ನಮ್ಮ ಕಡೆನೂ ಆ ರೀತಿ ಕೇಜಳಿ ಡಿಜಳಿ ಅಂತ ಘಟನೆಗಳಾದ್ರೆ ಏನ್ ಮಾಡೋದು ಸರ್? ನಾಳೆ ನಮ್ಮ ನಮ್ಮ ಮಸೀದಿಗಳನ್ನು ಉಳಿಸ್ಕೊಳ್ಳೋದಕ್ಕೆ ನಾವು ಎಲ್ಲ ತಲವಾರ ಇಟ್ಕೊಳ್ಳೋಣ, ಅಯೋಧ್ಯದಲ್ಲಿ ಆದಾಗ ಯಾವ ಪೊಲೀಸ್ ಸಹಾಯಕ್ಕೆ ಬಂದ್ರು ಅಂತ ಯಾರಾದ್ರೂ ಮುಸ್ಲಿಂ ಮಾತಾಡಿದ್ರೆ ಅಬ್ಜೆಕ್ಷನ್ ಮಾಡಂಗಿಲ್ಲ ನೀವು. ನಾನು ಹೇಳ್ತೀನಿ ಈಗಲೇ, ನಾನು ಹೇಳೋದು ಕೇಳಿಸ್ತಾ ನಿಮ್ಗೆ, ನಾನು ಹೇಳೋದು ಕೇಳಿಸ್ತಾ? ನಮ್ಮ ನಮ್ಮ ಮಸೀದಿಗಳನ್ನ ರಕ್ಷಣೆ ಮಾಡಿಕೊಳ್ಳೋದಕ್ಕೆ ನಾವು ಮನೆಯಲ್ಲಿ ತಲವಾರ ಇಟ್ಕೊಳ್ಳೋಣ, ಮನೆಗೊಂದು ಬಂದೂಕ ಇಟ್ಕೊಳ್ಳೋಣ, ಅಯೋಧ್ಯದಲ್ಲಿ ಮಸೀದಿ ಕೆಡುವುದಾಗ ಯಾವ ಪೊಲೀಸು ಸಹಾಯಕ್ಕೆ ಬರಲಿಲ್ಲ ಅಂತ ಯಾರಾದ್ರೂ ಮುಸ್ಲಿಂ ಮಾತಾಡಿದ್ರೆ ಅದು ಕೂಡ ನೀವು ಕೊಟ್ಟಂತ ಹೇಳಿಕೆ ಆಗ್ಬೇಕಷ್ಟೇ. ಒಪ್ಪಿಗೆ ನಿಮ್ಗೆ? ನಾನು ಕೊಟ್ಟಿರೋ ಹೇಳಿಕೆನ ನಾನು ಸಮರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಸರ್, ನಾನು ಏನು ಹೇಳಿಕೆ ಕೊಟ್ಟಿದ್ದೀನಿ ಅದನ್ನು ಸಮರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ನಾನು ಹೇಳಿಕೆ ಕೊಟ್ಟು ನನ್ನ ಪ್ರಶ್ನೆಗೆ ಉತ್ತರ ಇದೆಯಾ ಪರಶುರಾಮ್ ಅವರೇ, ನನ್ನ ಪ್ರಶ್ನೆಗೆ ಉತ್ತರ ಇದೆಯಾ ಹೇಳಿ ಸರ್? ನಾಳೆ ಮುಸ್ಲಿಂ ಸಮುದಾಯ ಇದನ್ನ ಹೇಳತ್ರಿ, ಅಯೋಧ್ಯದಲ್ಲಿ ನಮ್ಮ ಮಸೀದಿ ಕೆಡುವಾಗ ಯಾವ ಪೊಲೀಸು ರಕ್ಷಣೆಗೆ ಬರಲಿಲ್ಲ, ನಮ್ಮ ನಮ್ಮ ಮಸೀದಿ ಉಳಿಸ್ಕೊಳ್ಳೋದಕ್ಕೆ ನಾವು ಮನೇಲಿ ತಲವಾರ ಇಟ್ಕೊಳ್ಳೋಣ, ಬಂದೂಕ ಇಟ್ಕೊಳ್ಳೋಣ ಅಂತ ಯಾರಾದ್ರೂ ಮೌಲ್ವಿ ಹೇಳಿಕೆ ಕೊಟ್ರೆ ನೀವು ಸುಮ್ಮನೆ ಇರ್ಬೇಕು ಅವಾಗ? ಅಲ್ಲ ಸರ್, ನೀವು ನಮ್ಮ ಮಸೀದಿ ಅಂತ ಹೇಳ್ತಿರಲ್ಲ, ಆಲ್ರೆಡಿ ಕೋರ್ಟ್ ಆದೇಶ ಆಗಿದೆ, ಅವ್ರದ್ದಿದ್ರೆ ನಮ್ಮ ಪರವಾಗಿ ಆಗ್ತಾರೆ ಆದೇಶ. ಮಾತಾಡೋರ್ಗೇನ್ರಿ, ನೀವು ಮಾತಾಡ್ತಿರಲ್ಲ, ಈಗ ಅವರು ಮಾತಾಡ್ತಾರೆ. ನಮ್ಮ ಪರವಾಗಿ ಯಾಕೆ ಆದೇಶ ಇತ್ತು ಅಂತ ಪರಶುರಾಮ್ ಅವರೇ, ಮಸೀದಿ ಕೆಡುವುದಾಗ ಆದೇಶ ಆಗಿರ್ಲಿಲ್ಲ, ದಯವಿಟ್ಟು ನಾನು ಹೇಳೋದು ಕೇಳಿಸ್ಕೊಳ್ಳಿ, ನಾನು ಹೇಳೋದು ಕೇಳಿಸ್ಕೊಳ್ಳಿ ಸರ್. ನಮ್ಮ ಭಾರತ ದೇಶದಲ್ಲಿ 30-40 ಸಾವಿರ ದೇವಸ್ಥಾನಗಳ ಮೇಲೆ ಆಲ್ರೆಡಿ ಮಸೀದಿಗಳು ಕಟ್ಟಿದ್ದಾರೆ, ಅದ್ರ ನಿರ್ಧಾರ ಮಾಡೋದಕ್ಕೆ ನಮ್ಮಲ್ಲಿ ಒಂದು ವ್ಯವಸ್ಥೆ ಇದೆ ರೀ. ನಿಮಗೆ ಒಪ್ಪಿಗೆ ಹೌದು ಅಲ್ವಾ? 1947 ಆಗಸ್ಟ್ 15 ಸ್ವಾತಂತ್ರ್ಯ ಬಂದಾಗ ಹಿಂದೆ ಯಾವ ಮಸೀದಿ ಇತ್ತು ಅದು ಮಸೀದಿನೇ ಆಗಿ ಮುಂದುವರಿಬೇಕು, ಮಂದಿರ ಯಾವ್ದಿತ್ತು ಅದು ಮಂದಿರ ಆಗಿ ಮುಂದುವರಿಬೇಕು ಅಂತ ಆವಾಗಿನ ಸರ್ಕಾರ ತೀರ್ಮಾನ ತಗೊಂಡಿದೆ. ಈಗ ನೀವು ಬಯಸಿ ಬಯಸಿ ಒಂದು ಸರ್ಕಾರ ತಂದಿದ್ದೀರಿ, ಆ ತೀರ್ಮಾನ ಬದಲಿಸದಿದ್ರೆ ಬದಲಿಸಿ ಬಿಡಿ ಸರ್ಕಾರ. ಪರಶುರಾಮ್ ಅವರು, ಇತಿಹಾಸ ಇದೆ ಹೌದು, ನನಗ್ ಗೊತ್ತಿಲ್ದಿರೋ ಇತಿಹಾಸ ಅಲ್ಲ ನೀವು ಹೇಳ್ತಾ ಇರೋದು, ನನಗ್ ಗೊತ್ತಿಲ್ದೆ ಇರೋ ಇತಿಹಾಸ ಅಲ್ಲ. ಬಡದಾಡ್ ಸ್ವಾತಂತ್ರ್ಯ ತಗೊಂಡಿದೀವ್ರಿ ಪರಶುರಾಮ್ ಕೇಳಿಸ್ಕೊಡ್ರಿ, ಪರಶುರಾಮ್ ಅವರೇ, ಬಡದಾಡ್ ಸ್ವಾತಂತ್ರ್ಯ ತಗೊಂಡಿದೀವಿ, ಬಯಸಿ ಬಯಸಿ ಒಂದು ಸಂವಿಧಾನ ರಚನೆ ಮಾಡ್ಕೊಂಡಿದೀವಿ, ಆ ಸಂವಿಧಾನದ ಅಡಿಯಲ್ಲಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗಗಳು ಕೆಲಸ ಮಾಡ್ತವೆ, ಅವು ತಪ್ಪು ಮಾಡಿದಾಗ ಜಗಳಾಡೋಣ ಬೀದಿಗಿಳಿದು, ಬೇಡ ಅಂದವ್ರು ಯಾರು? ಮನೇಲಿ ತಲವಾರ ಇಟ್ಕೊಳ್ಳೋಣ, ಮನೇಲಿ ಬಂದೂಕ ಇಟ್ಕೊಳ್ಳೋಣ, ಏನ್ ಸ್ಟೇಟ್ಮೆಂಟ್ ಕೊಡೋದು ಕೊಟ್ಟಿದ್ದೀರಿ ನೀವು ಹಂಗಿದ್ರೆ ಅಂದ್ರೆ ಜನ ಬಡದಾಡ್ಕೊಂಡು ಸಾಯ್ಲಿ ಅಂತ ಹಂಗಿದ್ರೆ ಆತ್ಮರಕ್ಷಣೆ ಎಲ್ಲರೂ ಇಟ್ಕೊತಾರ್ರಿ. ಪರಶುರಾಮ್ ಅವರೇ, ಒಂದ್ ನಿಮಿಷ ಕೇಳಿ, ನಮ್ಮ ಬೆಳೆ ರಕ್ಷಣೆಗಾಗಿ, ನಮ್ಮ ಆತ್ಮರಕ್ಷಣೆಗಾಗಿ ನಾವು ಇಟ್ಕೋಬೇಕಂತ ಹೇಳುದು ನಾನು ಹೇಳಿದ್ದೀನಿ, ಮತ್ತೆ ಅದನ್ನು ಸಮರ್ಥನೆ ಮಾಡ್ತಾ ಇದ್ದೀನಿ. ನಿಮ್ಮ ನೀವು ಕೊಟ್ಟಂತ ಸ್ಟೇಟ್ಮೆಂಟ್ ಇತ್ತಲ್ಲ, ನಿಮ್ಮ ಸ್ಟೇಟ್ಮೆಂಟ್ ಕೇಳಿದವ್ರು ಹಬ್ಬಬ್ಬ ಅಂದ್ರೆ ಹೋಗಿ 1200 ರೂಪಾಯಿ ಏರ್ಗನ್ ತರಬಹುದು. ಕೇಳಿಸ್ಕೊಳ್ಳಿ, ಕೇಳಿ, ಭಾರತ ದೇಶಾದ್ಯಂತ ಎಷ್ಟು ಮಸೀದಿಗಳಿದೆ? ನನ್ನ ಮಾತನ್ನು ಕೇಳ್ತಾರೆ, ಎಷ್ಟು ಮಸೀದಿಗಳಿದೆ, ಎಷ್ಟು ಚರ್ಚ್ಗಳಿದೆ, ಅವ್ರಿಗೆಲ್ಲ ಸರ್ ಎಷ್ಟು ಬೆಳೆ ವರ್ಧಕಗಳ ಚಿಕ್ಕಿಸಿ ಅವರೆಲ್ಲ ನಮಗ್ ಮಾಡೋದಿಲ್ಲ, ನಾವು ಅದಕ್ಕೆ ಏನಾದ್ರೂ ತಕರಾರು ಮಾಡ್ತೀವ? ಅದನ್ನ ಕೇಳೋದಕ್ಕೆ ಒಂದು ಕೋರ್ಟ್ ಇದೆ ಅಲ್ವಾ, ನಿಮ್ಗೆ ನಂಬಿಕೆ ಇಲ್ವಾ ಅದ್ರ ಮೇಲೆ? ನಂಬಿಕೆ ಇದೆಯೋ ಇಲ್ವೋ, ನಮ್ಮಲ್ಲಿ ಒಂದು ನ್ಯಾಯಾಂಗ ವ್ಯವಸ್ಥೆ ಇದೆ, ಅದ್ರ ಮೇಲೆ ನಂಬಿಕೆ ಇಲ್ಲ ಅಂತಾರೋ ಹೇಳಿ ಹೋಗ್ಲಿ. ಇದೇ ನ್ಯಾಯಾಂಗ ವ್ಯವಸ್ಥೆ, ಅಯೋಧ್ಯದಲ್ಲಿ ಮಂದಿರ ಆಗಬೇಕು ಅಂತ ಆರ್ಡರ್ ಕೊಟ್ಟಿದೆ, ಆ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಿಮಗೆ ನಂಬಿಕೆ ಇದೆಯಾ ಇಲ್ವಾ? ಧಾರ್ಮಿಕ ಆಚರಣೆ ನೆಪದಲ್ಲಿ ಮಂದಿರ ಮಸೀದಿಗಳಲ್ಲಿ ಅನುಮತಿ ಪಡೆಯದೆ ಬಳಸುತ್ತಿರುವ ಯುದ್ಧ ಧ್ವನಿವರ್ಧಕಗಳ ಬಗ್ಗೆ
ಕೂಡಲಾಗಿರುವ ಪೊಲೀಸರು ಮತ್ತು ಸರ್ಕಾರದ ಕಿವಿಯಿಂದ ಹೈಕೋರ್ಟ್ ಅಂತ ಇದೆಯಲ್ಲ. ಪರಶುರಾಮ್ ಅವರೇ, ಮಾತಾಡೋದಕ್ಕೆ ಒಂದು ಲೈನು ಲೆಂತ್ ಇರುತ್ತೆ. ನೀವು ತಲವಾರ ಇಟ್ಕೊಳ್ಳಿ, ಬಂದೂಕು ಇಟ್ಕೊಳ್ರಿ ಅಂತ ಹೇಳಿದ್ರಿ, ಹಂಗೆ ಯಾಕೆ ಹೇಳಿದ್ರಿ ಅಂದ್ರೆ ಆಯುಧ ಪೂಜೆ ಮಾಡೋದಕ್ಕೆ, ಕಾಡು ಪ್ರಾಣಿಗಳಿಂದ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅಂತೀರಿ, 30,000 ಮಂದಿರ ಹೊಡೆದು ಮಸೀದಿ ಕಟ್ಟಿದ್ದಾರೆ ಅಂತೀರಿ, ಸಡನ್ಲಿ ಲೌಡ್ ಸ್ಪೀಕರ್ ಹೋಗ್ತೀರಿ, ಲೌಡ್ ಸ್ಪೀಕರ್ ಹೋಗ್ತೀರಿ, ಮಾತಿಗೆ ಒಂದು ಲೈನ್ ಲೆಂತ್ ಅನ್ನೋದು ಇರಬೇಕಾಗತ್ತೆ ಪರಶುರಾಮ್ ಅವರು. ನಾನ ಮಾತಿಗೆ ಒಂದು ಲೈನ್ ಲೆಂತ್ ಇರಬೇಕಾಗತ್ತೆ. ದಯವಿಟ್ಟು ನಾನು ಹೇಳದ್ ಕೇಳ್ರಿ, ನಾನು ಹೇಳದ್ ಕೇಳಿ, ಹಿಂದೂಗಳ ರಕ್ಷಣೆಗಾಗಿ ಇದೇ ಪಕ್ಷಕ್ಕೆ ಓಟ್ ಹಾಕಿ ಅಂತ ಹೇಳಿ ಓಟ್ ಹಾಕ್ಸಿದ್ರಲ್ಲ, 7 ವರ್ಷ ಆಯ್ತಪ್ಪ ಅಧಿಕಾರಕ್ಕೆ ಬಂದು, ಈಗಲೂ ಬಂದೂಕು ಇಟ್ಕೊಂಡು ತಲವಾರ ಇಟ್ಕೊಂಡು ನಮ್ಮ ನಾವು ರಕ್ಷಣೆ ಮಾಡಿಕೊಳ್ಳಬೇಕಾದ ಪರಿಸ್ಥಿತಿ ಬಂದಿದೆ ಅಂದ್ರೆ ಏನ್ರಿ ಅರ್ಥ ನೀವು ಮಾತಾಡಿದ್ದಂಗಿದ್ರೆ? ಥ್ಯಾಂಕ್ ಯು. ತಲವಾರ ಇಟ್ಕೊಳ್ಳಿ, ಬಂದೂಕು ಇಟ್ಕೊಳ್ಳಿ, ಮನೇಲಿ ಶಿವಾಜಿ ಹುಟ್ಟಲಿ, ಹುಟ್ಟಬೇಕು ಶಿವಾಜಿ, ಹೌದು, ಇಲ್ಲ ಅಂತ ಹೇಳೋದಿಲ್ಲ ನಾನು, ಮತ್ತು ಹಂಗೆ ಹೇಳಿದ ಮೇಲೆ ಅದನ್ನು ಸಮರ್ಥನೆ ಮಾಡ್ಕೊಳ್ಬೇಕು. ಹೌದ್ರಿ, ನಮ್ಮ ರಕ್ಷಣೆಗೆ ನಾವು ಹೇಳಿದ್ವಿ, ಕಾಡು ಪ್ರಾಣಿಗಳು ಭಾಳ ಇದೆ ನಮ್ಮ ಹತ್ರ, ಕಾಡು ಪ್ರಾಣಿಗಳಿಂದ ಲೌಡ್ ಸ್ಪೀಕರ್ಗೆ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.